Dear students, in the last session we discussed about the nucleophilic substitution reactions. The next chemical property of the haloalkanes is the elimination reactions. Haloalkanes kudu bari nucleophilic substitution reactions alli matra involve agala, they also undergoes elimination reactions. Okay, here it is. When haloalkanes are treated with alcoholic KOH, generally they produce hydrocarbons, especially hydrocarbons alli yavdu anta helidre alkene na produce maadovantadu. Illi elimination nadiyutte. Elimination of what anta helidre, that is these haloalkanes which consisting of the beta hydrogen atoms. Haloalkanes beta hydrogen na yen hondirutto anta haloalkanes glu ee riti elimination reactions alli involve agutte, beta hydrogen eliminate agutte, hagagi ee reaction na beta elimination reaction antanu kuda karitare. So as well as here it is, both hydrogen as well as halogens are eliminated. Andre halogen atom matte hydrogen atom, beta hydrogen atom eradu kuda eliminate agutte. ಹಾಗಾಗಿ ಈ ಟೈಪ್ ರಿಯಾಕ್ಷನ್ಸ್ಗಳನ್ನ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ಸ್ ಅಂತಲೂ ಕೂಡ ಕರೀತಾರೆ. ಓಕೆ, ಸೊ ದಟ್ ಈಸ್ ಎಲಿಮಿನೇಷನ್ ರಿಯಾಕ್ಷನ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಬೀಟಾ ಎಲಿಮಿನೇಷನ್ ಬಿಕಾಸ್ ದ ಬೀಟಾ ಹೈಡ್ರೋಜನ್ ಈಸ್ ಎಲಿಮಿನೇಟೆಡ್ ಫ್ರಮ್ ದ ಹ್ಯಾಲೋ ಆಲ್ಕೇನ್. ಸೊ ಆಸ್ ವೆಲ್ ಆಸ್ ದಿಸ್ ರಿಯಾಕ್ಷನ್ ಆಲ್ಸೋ ನೋನ್ ಆಸ್ ದ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಯಾಕೆ ಅಂತ ಹೇಳಿದ್ರೆ ರಿಮೂವಲ್ ಆಫ್ ಬೋತ್ ಯಾವುದೋ ಹೈಡ್ರೋಜನ್ ಮತ್ತು ಹ್ಯಾಲೋಜನ್ ಎರಡು ಕೂಡ ಮಾಲಿಕ್ಯೂಲ್ ಇಂದ ನಡೆಯೋದ್ರಿಂದ ರಿಯಾಕ್ಷನ್ ಇಸ್ ಟು ಬಿ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಎಲಿಮಿನೇಷನ್ ರಿಯಾಕ್ಷನ್ ಆರ್ ಆಲ್ಸೋ ನೋನ್ ಆಸ್ ಬೀಟಾ ಎಲಿಮಿನೇಷನ್, ಆಸ್ ವೆಲ್ ಆಸ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಡಿಹೈಡ್ರೋ ಹ್ಯಾಲೋಜಿನೇಷನ್. ಡಿಹೈಡ್ರೋ ಹ್ಯಾಲೋಜಿನೇಷನ್, ಡಿ ಸ್ಟ್ಯಾಂಡ್ಸ್ ಫಾರ್ ರಿಮೂವಲ್ ಅಂತೇಳಿ. ಡಿ ಅಂತ ಹೇಳಿದ್ರೆ, ಡಿ ಇ ಅಂತ ಹೇಳಿದ್ರೆ ಇಟ್ ಈಸ್ ದ ರಿಮೂವಲ್ ಅಂತೇಳಿ ಮೀನಿಂಗ್ನ ಕೊಡುವಂಥದ್ದು. ಓಕೆ, ಸೊ ದೇರ್ಫೋರ್ ಈ ರೀತಿ ಮೂರು ರೀತಿ ಹೆಸರಿಂದನೂ ಕೂಡ ಕರೀತಾರೆ. ಸೊ ಹಿಯರ್ ಹ್ಯಾಲೋ ಆಲ್ಕೇನ್ ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಹಿಯರ್ ಇಟ್ ಈಸ್ halogen atom from the this alpha carbon, yava carbon halogen na hondirutto adakke alpha carbon anta karitivi. The carbon to which halogen is directly attached is said to be alpha carbon. Next to the alpha, the beta carbon. Ee case alli alpha carbon inda halogen horatagutte as a halide. Okay, and then ಬೀಟಾ ಕಾರ್ಬನ್ನಿಂದ ಹೈಡ್ರೋಜನ್ನು ಆಸ್ ಅ ಹೆಚ್ ಪ್ಲಸ್ ಅಯಾನ್ ಆಗಿ ಹೊರಟೋಗುತ್ತೆ. ಸೊ ಆ್ಯಂಡ್ ದೆನ್ ಬಾಂಡೆಡ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಸ್ಪೇರ್, ದ ಬಾಂಡೆಡ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಡಿಸ್ಪೋರ್ಸ್ಡ್ ಆಸ್ ಅ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಈ ಎಲೆಕ್ಟ್ರಾನ್ಸ್ಗಳು ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ದೇರ್ಫೋರ್ ಹಿಯರ್ ದಿಸ್ ಹೆಚ್ ಪ್ಲಸ್ ಕಂಬೈನ್ಸ್ ವಿತ್ ದ ಓ ಹೆಚ್ ಮೈನಸ್ ಆ್ಯಂಡ್ ದೆನ್ X minus combines with the X plus, and hence it gives rise to RCH double bond CH2 plus KX plus H2O. ತಳಿದ್ರೆ ನಮಗೆ ಬರುವಂಥ ಮೇಜರ್ ಪ್ರಾಡಕ್ಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಡಿಹೈಡ್ರೋ ಹ್ಯಾಲೋಜಿನೇಷನ್ ಇಂದ ಆಲ್ಕೀನು. ಆಲ್ಕೀನ್ ಇಸ್ ದ ಮೇಜರ್ ಪ್ರಾಡಕ್ಟ್ ಒಬ್ಟೇನ್ ಇನ್ ಕೇಸ್ ಆಫ್ ಡಿಹೈಡ್ರೋ ಹ್ಯಾಲೋಜಿನೇಷನ್. ಗೊತ್ತಾಯ್ತಲ್ಲ. ಸೊ ಆಲ್ಫಾ ಕಾರ್ಬನ್ ಇಂದ ಹ್ಯಾಲೋಜನ್ ಹೊರಟೋಗುತ್ತೆ ಆಸ್ ಅ ಹ್ಯಾಲೈಡ್, ಸೊ ಬಾಂಡೆಡ್ ಪೇರ್ ಎಲೆಕ್ಟ್ರಾನ್ಸ್ ಅಂತ ಕಡೆ ಎಳ್ಕೊಂಡು ಹೋಗುತ್ತೆ. ಆ್ಯಂಡ್ ದೆನ್ ಬೀಟಾ ಕಾರ್ಬನ್ನಿಂದ ಹೈಡ್ರೋಜನ್ ಎಲಿಮಿನೇಟ್ ಆಗುತ್ತೆ, ದಟ್ ಈಸ್ ದ ಹೆಚ್ ಪ್ಲಸ್ ಆಗಿ. ಸೊ ದಟ್ ಈಸ್ ಸೆಟ್ ಟು ಬಿ ಬೀಟಾ ಎಲಿಮಿನೇಷನ್. ಆ್ಯಂಡ್ ದೆನ್ ದೀಸ್ ಟು ಎಲೆಕ್ಟ್ರಾನ್ಸ್ ಆರ್ ದೇ ಆರ್ ಶೇರ್ಡ್ ಬಿಟ್ವೀನ್ ದೀಸ್ ಟು ಕಾರ್ಬನ್ ಆಟಮ್ಸ್ ಆಸ್ ಅ ಪೈ ಎಲೆಕ್ಟ್ರಾನ್ಸ್. ಸೊ ದೇರ್ಫೋರ್ ಇಟ್ ಈಸ್ ದ ಆರ್ ಸಿ ಹೆಚ್ ಡಬಲ್ ಬಾಂಡ್ ಸಿ ಹೆಚ್ ಟು ಆಲ್ಕೀನು ಪ್ರೊಡ್ಯೂಸ್ ಆಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಹಿಯರ್ ಇಟ್ ಈಸ್ ಸಿ ಹೆಚ್ ತ್ರೀ ಸಿ ಹೆಚ್ ಟು
Br when it is heated with alcoholic KOH. So therefore nodi illinda Br minus eliminate agutte and then here it is hydrogen no eliminate agantadu bonded pair electron so ee kada shift agutte so therefore it is CH2 double bond CH2 as the major product. So along with byproduct agi potassium bromide matte water produce agutte. Okay, this is the one example that is the ethyl bromide on heating with alcoholic KOH it gives rise to ethene with the same number of carbon atom iruvanta alkene obtain aagutte. One hint enappa anta helidre neevu judge maadabodu easily ಇಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರುತ್ತೋ ಅಷ್ಟೇ ಹ್ಯಾಲೋ ಆಲ್ಕೇನ್ಸಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರುತ್ತೋ ಅಷ್ಟೇ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರುವಂಥ ಆಲ್ಕೀನೋ ಆಪ್ಟೇನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೊ ದಟ್ ಈಸ್ ಹ್ಯಾಲೋ ಆಲ್ಕೇನ್ ಬ್ರೋಮೋ ಈಥೇನ್ ಅಂತ ಅಂದ್ಕೊಳ್ಳಿ. ಸೊ ಇಟ್ ಕನ್ಸಿಸ್ಟಿಂಗ್ ಆಫ್ ಅ ಟೂ ಕಾರ್ಬನ್ ಆಟಮ್ ಬರುವಂಥ ಆಲ್ಕೀನೋ ಕೂಡ ಟೂ ಕಾರ್ಬನ್ ಕಂಟೈನಿಂಗ್ ಆಗಿರುತ್ತೆ. ದೇರ್ಫೋರ್ ಇಟ್ ಈಸ್ ಟು ಬಿ ದಟ್ ಈಸ್ ದ ಈಥೀನ್ ಅಂತೇಳಿ ನಾವು ಗೆಸ್ ಮಾಡ್ಬೋದು. ಸೊ ಈಥೇನ್ ಟು ಈಥೀನ್ ಪ್ರೋಪೀನ್ ಟು ಪ್ರೋಪೇನ್ ಟು ಪ್ರೋಪೀನ್ ಈ ರೀತಿ ಡಿಸ್ಕಸ್ ಮಾಡ್ಬೋದು. ಓಕೆ ಸೊ ಸಿಮಿಲರ್ಲಿ ಅನದರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸಿ ಹೆಚ್ ತ್ರೀ ಸಿ ಹೆಚ್ ಬಿ ಆರ್ ಸಿ ಹೆಚ್ ತ್ರೀ. ಸೊ ಹಿಯರ್ ಇಟ್ ಈಸ್ ಆನ್ ಹೀಟಿಂಗ್ ವಿತ್ ಆಲ್ಕೋಹಾಲಿಕ್ ಕೆ ಒ ಹೆಚ್ ಆಲ್ಕೋಹಾಲಿಕ್ ಕೆ ಒ ಹೆಚ್ ಇಟ್ ಗಿವ್ಸ್ ರೈಸ್ ಟು ಇಟ್ ಕನ್ಸಿಸ್ಟಿಂಗ್ ಆಫ್ ಅ two beta hydrogens eradu beta carbons ide on either side there are two beta carbon atoms therefore we can expect the two kinds of a beta hydrogens so hagidre baruvanta products gulu enagabodu ant helidre so illu kuda eliminate agabodu hydrogen beta hydrogen illu kuda eliminate agabodu but e type of product that is a ಐಸೋಪ್ರೊಪೈಲ್ ಬ್ರೋಮೈಡ್ ಅಲ್ಲಿ ಬರೋ ಅಂತ ಪ್ರಾಡಕ್ಟು ಒಂದೇ ಪ್ರಾಡಕ್ಟ್ ಆಗಿರುತ್ತೆ. ಓಕೆ ಸೊ ವಾಟ್ ಎವರ್ ಮೇ ಬಿ ಇಲ್ಲಿಂದ ಹೈಡ್ರೋಜನ್ ಎಲಿಮಿನೇಟ್ ಆದರೂ ಕೂಡ ಪ್ರೋಪೀನೇ ಬರುತ್ತೆ ಆರ್ ಇಟ್ ಮೇ ಬಿ ಎಲಿಮಿನೇಟ್ ಆದರೂ ಕೂಡ ಪ್ರೋಪೀನೇ ಬರುವಂಥದ್ದು ದಟ್ ಈಸ್ ಸಿ ಹೆಚ್ ಟು ಡಬಲ್ ಬಾಂಡ್ ಸಿ ಹೆಚ್ ಸಿ ಹೆಚ್ ತ್ರೀ ಆಸ್ ದ ಮೇಜರ್ ಪ್ರಾಡಕ್ಟ್ ಆಗಿ ಬರುತ್ತೆ ಆ್ಯಂಡ್ ದೆನ್ ರಿಮೈನಿಂಗ್ ಆ್ಯಸ್ ಇಟ್ ಈಸ್ ಪೊಟ್ಯಾಷಿಯಂ ಬ್ರೋಮೈಡು ಮತ್ತು ವಾಟರು ಬೈ ಪ್ರಾಡಕ್ಟ್ಸ್ಗಳಾಗಿ ಆಪ್ಟೇನ್ ಆಗುತ್ತೆ. ಓಕೆ another example I'll going to solve here that is 2 bromo propane CH3 CH Br CH2 CH2 CH3 when it is heated with alcoholic KOH when it is heated with alcoholic KOH alcoholic KOH ಜೊತೆಗೆ heat ಮಾಡಿದ್ವಿ ಅಂತ ಅನ್ಕೊಳ್ಳಿ ನೋಡಿ ಈ ರೀತಿ ಕಾಂಪೌಂಡಲ್ಲಿ ಇಲ್ಲೂ ಕೂಡ ಅಷ್ಟೇ ಎರಡು ಬೀಟಾ ಹೈಡ್ರೋಜನ್ಸ್ಗಳಿದೆ ಅಲ್ವಾ. ಸೊ ದಿಸ್ ಈಸ್ ಆಲ್ಸೋ ಎ ಬೀಟಾ ದಿಸ್ ಈಸ್ ಆಲ್ಸೋ ಎ ಬೀಟಾ ಎರಡು ಆನ್ ಐದರ್ ಸೈಡ್ ಆಫ್ ದ ಆಲ್ಫಾ ಕಾರ್ಬನ್ ಎರಡು ಬೀಟಾ ಹೈಡ್ರೋಜನ್ಸ್ಗಳು ಪ್ರೆಸೆಂಟ್ ಇದೆ. ಸೊ ಆವಾಗ ಸಪೋಸ್ ಒಂದು ಕೇಸಲ್ಲಿ ನೋಡಿ ಇಫ್ ಐ ಆಮ್ ಗೋಯಿಂಗ್ ಟು ಎಲಿಮಿನೇಟ್ ಒನ್ ಆಫ್ ದ ಹೈಡ್ರೋಜನ್ ಫ್ರಮ್ ದಿಸ್ ಬೀಟಾ ಸೊ ದೆನ್ ದ ಪ್ರಾಡಕ್ಟ್ ವಿಲ್ ಬಿ ಎರಡು ಪಾಸಿಬಿಲಿಟೀಸ್ ಇದೆ ನಿಮಗೆ ಬರೋವಂಥ ಪ್ರಾಡಕ್ಟು. ಸೊ ದಟ್ ಈಸ್ CH2 double bond CH CH2 CH2 CH3 andre pent 1 in pent 1 in is the product. Okay, the next case suppose if it is one of the hydrogen that is a beta inond hydrogen beta hydrogen idiyala adrinda hydrogen eliminate aitu anta ankole so then here it is the product obtained will be CH3 CH double bond CH CH2 CH3. Okay, so that is pent 2-ene anthe karithivi pent 2-ene anthe karithivi. So therefore illi ಎರಡು ಪ್ರಾಡಕ್ಟ್ ಬಂದಿದೆ ಆ ಎರಡು ಪ್ರಾಡಕ್ಟಲ್ಲಿ ಯಾವುದು ಮೇಜರ್ ಪ್ರಾಡಕ್ಟ್ 50-50% ಏನು ಬರಲ್ಲ. ಸೊ ಒನ್ ಇಸ್ ದ ಮೇಜರ್ ದ ಅನದರ್ ಇನ್ ಇಸ್ ದ ಮೈನರ್ ಪ್ರಾಡಕ್ಟ್ ಓವರ್ ಹಿಯರ್. ಓಕೆ ಸೊ ಹಾಗಿದ್ರೆ ಯಾವುದು ಮೇಜರ್ ಪ್ರಾಡಕ್ಟು ಯಾವುದು ಮೈನರ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಈ ಕೇಸ್ಗಳಲ್ಲಿ ಸಪೋಸ್ ಇಫ್ ಹ್ಯಾಲೋ ಆಲ್ಕೇನ್ ಕಂಟೈನ್ಸ್ ಮೋರ್ ದ್ಯಾನ್ ಒನ್ ಬೀಟಾ ಹೈಡ್ರೋಜನ್ಸ್
ಒಂದಕ್ಕಿಂತ ಹೆಚ್ಚು ಬೀಟಾ ಹೈಡ್ರೋಜನ್ಸ್ಗಳಿದ್ದಾಗ ಬರೋವಂಥದ್ದು ಐಸೋಮೆರಿಕ್ ಫಾರ್ಮ್ಸ್ಗಳಾಗಿರುತ್ತೆ, ಆಲ್ಕೀನ್ಸ್ಗಳು. ಸೊ ಅದರಲ್ಲಿ ಯಾವುದು ಮೇಜರ್ ಪ್ರಾಡಕ್ಟು, ಯಾವುದು ಮೈನರ್ ಪ್ರಾಡಕ್ಟ್ ಅಂಥೇಳಿ ಫಾರ್ ದ ಫಸ್ಟ್ ಟೈಮ್ ಸೊ ಅಲೆಕ್ಸಾಂಡರ್ ಝೈಟ್ಸೇವ್ ಅಥವಾ ಝೈಟ್ಸೇವ್ ಅಂತಲೂ ಕೂಡ ಕರೀತಾರೆ, ಸೊ ರಷ್ಯನ್ ಕೆಮಿಸ್ಟ್, ಅವರು ಇದನ್ನು ಫೈಂಡ್ ಔಟ್ ಮಾಡ್ತಾರೆ. ಸೊ ಅವರ ಅಬ್ಸರ್ವೇಷನ್ಗಳು ಏನಪ್ಪ ಅಂತೇಳಿದರೆ, ಆಲ್ಕೀನ್ ವಿತ್ ದ ಮೋರ್ ಸಬ್ಸ್ಟಿಟ್ಯೂಟೆಡ್ ಈಸ್ ಮೇಜರ್ ಪ್ರಾಡಕ್ಟ್ ಅಂತೇಳಿ ಬರುತ್ತೆ. ಸೊ ಹಾಗಾಗಿ ಅವರೊಂದು ರೂಲ್ನು ಕೂಡ ಸ್ಟೇಟ್ ಮಾಡ್ತಾರೆ. ಸೊ ಆ ರೂಲ್ನ ಝೈಟ್ಸೇವ್ಸ್ ರೂಲ್ ಆರ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಝೈಟ್ಸೇವ್ಸ್ ರೂಲ್ ಅಂತೇಳಿ. ಸೊ ಇದರ ಸ್ಟೇಟ್ಮೆಂಟ್ ಹೀಗಿದೆ, ಇನ್ ಕೇಸ್ ಆಫ್ ಡಿಹೈಡ್ರೋಹ್ಯಾಲೋಜಿನೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್, ಇನ್ ಕೇಸ್ ಆಫ್ ಡಿಹೈಡ್ರೋಹ್ಯಾಲೋಜಿನೇಷನ್ ಆಫ್ ಆಲ್ಕೇನ್ಸ್, ದ ಆಲ್ಕೀನ್ ವಿತ್ ದ ಮೋರ್ ಸಬ್ಸ್ಟಿಟ್ಯೂಟೆಡ್ ಈಸ್ ದ ಮೇಜರ್ ಪ್ರಾಡಕ್ಟ್. ಸೊ ದಟ್ ಮೀನ್ಸ್ ಏನಂತ ಹೇಳಿದ್ರೆ, ಇಲ್ಲಿ ಆಲ್ಕೈಲ್ ಗ್ರೂಪ್ಸ್ಗಳು ಜಾಸ್ತಿ ಇರಬೇಕು ಅಕ್ರಾಸ್ ದ ಡಬಲ್ ಬಾಂಡು, ಯಾವುದರಲ್ಲಿ ಜಾಸ್ತಿ ಇರುತ್ತೋ ಸೊ ಅಂಥ ಆಲ್ಕೀನು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ ಅಂತೇಳಿ. ಸೊ ಹಿಯರ್ ಇಟ್ ಈಸ್ ದ ಸ್ಟೇಟ್ಮೆಂಟ್ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಟೆಲ್ ದಟ್. ಸೊ ಇನ್ ಕೇಸ್ ಆಫ್ ಅ ಡಿಹೈಡ್ರೋಹ್ಯಾಲೋಜಿನೇಷನ್ ದ ಮೇಜರ್ ಪ್ರಾಡಕ್ಟ್ ಈಸ್ ದಟ್ ಆಲ್ಕೀನ್ ವಿಚ್ ಈಸ್ ಹ್ಯಾವಿಂಗ್ ಮೋರ್ ಆಲ್ಕೈಲ್ ಗ್ರೂಪ್ಸ್, ಯಾವುದರಲ್ಲಿ ಜಾಸ್ತಿ ಆಲ್ಕೈಲ್ ಗ್ರೂಪ್ಸ್ಗಳಿರುತ್ತೋ ಅದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ದೇರ್ಫೋರ್ ನೋಡಿ, ಎರಡೂ ಎಕ್ಸಾಂಪಲ್ಸ್ಗಳನ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಅಕ್ರಾಸ್ ದ ಡಬಲ್ ಬಾಂಡ್ ಓನ್ಲಿ ಒನ್ ಕೈಂಡ್ ಆಫ್ ಅ ಆಲ್ಕೈಲ್ ಗ್ರೂಪ್ ಇಸ್ ದರ್, ಯಾವುದು ಪ್ರೊಪೈಲ್ ಗ್ರೂಪ್ ಇದೆ, CH3, CH2, CH2, ಇದು ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಗ್ರೂಪ್ಸ್ ಇಲ್ಲ ಅಲ್ವಾ, ಆಲ್ಕೈಲ್ ಗ್ರೂಪ್ಸ್ಗಳು ಪ್ರೆಸೆಂಟ್ ಇಲ್ಲ. ಸೊ ಇಲ್ಲಿ ಒಂದಿದೆ, ಅದು ಕೂಡ ಪ್ರೊಪೈಲ್ ಗ್ರೂಪ್ ಆಗಿದೆ, ಮೂರು ಕಾರ್ಬನ್ ಕಂಟೈನ್. ಡೋಂಟ್ ವರಿ ಅಬೌಟ್ ದಟ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಓಕೆ ಇನ್ ದ ಆಲ್ಕೈಲ್ ಚೈನ್. ಆಲ್ಕೈಲ್ ಚೈನ್ ಎಷ್ಟು ದೊಡ್ಡದಾಗಿರೂ ಇರ್ಬೋದು, ಬಟ್ ನಮ್ಗೆ ಏನಂತ ಹೇಳಿದ್ರೆ ಕಲೆಕ್ಟಿವ್ ಆಗಿ ಒಂದು ಆಲ್ಕೈಲ್ ಗ್ರೂಪ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ ಸೊ ದಟ್ ಇಸ್ ಅ ಪ್ರೊಪೈಲ್, ನಾರ್ಮಲ್ ಪ್ರೊಪೈಲ್ ಗ್ರೂಪ್, ಒಂದೇ ಒಂದು ಸಬ್ಸ್ಟಿಟ್ಯೂಟೆಡ್ ಇದೆ, ಕಾರ್ಬನ್ ಇದೆ ಅಲ್ವಾ. ನೆಕ್ಸ್ಟ್ ಕೇಸಿಗೆ ಬನ್ನಿ, ಇವೆರಡೂ ಕೂಡ ಡಬಲ್ ಬಾಂಡೆಡ್ ಕಾರ್ಬನ್ನು. ಈ ಡಬಲ್ ಬಾಂಡೆಡ್ ಕಾರ್ಬನಲ್ಲಿ ಸೊ ಹಿಯರ್ ಇಟ್ ಈಸ್ ಒನ್ ಸೈಡಲ್ಲಿ CH3, CH2 ಅಂತ ಹೇಳಿದ್ರೆ ಇಥೈಲ್ ಗ್ರೂಪ್ ಇದೆ, ಇನ್ನೊಂದು ಸೈಡಲ್ಲಿ CH3 ಗ್ರೂಪ್ ಇದೆ. ಅಂದರೆ ಟೋಟಲ್ ಆಫ್ ಟೂ ಸಬ್ಸ್ಟಿಟ್ಯೂಟೆಡ್ ಇದೆ, ಎರಡೂ ಕೂಡ ಎರಡೂ ಕಾರ್ಬನ್ಸ್ ಕೂಡ ಡಬಲ್ ಬಾಂಡೆಡ್ ಕಾರ್ಬನ್ಸು ಕೂಡ ಸಬ್ಸ್ಟಿಟ್ಯೂಟೆಡ್ ಒನ್ ಆಗಿರೋದ್ರಿಂದ ಹೆನ್ಸ್ ವಿ ಕ್ಯಾನ್ ಕನ್ಸಿಡರ್ ದ ಸೆಕೆಂಡ್ ಆಸ್ ದ ಮೇಜರ್ ಪ್ರಾಡಕ್ಟ್. ಸೊ ಔಟ್ ಆಫ್ ದೀಸ್ ಟು ದ ಸೆಕೆಂಡ್ ಒನ್ ಈಸ್ ಅ ಮೋರ್ ಸಬ್ಸ್ಟಿಟ್ಯೂಟೆಡ್ ಒನ್, ಅಂದರೆ ಅಕ್ರಾಸ್ ದ ಡಬಲ್ ಬಾಂಡು ಆ ಕಾರ್ಬನ್ ಆಟಮ್ಸ್ಗಳು ಏನಿದೆಯೋ ಅದರಲ್ಲಿರುವಂಥ ಹೈಡ್ರೋಜನ್ಸ್ಗಳನ್ನ ಆಲ್ಕೈಲ್ ಗ್ರೂಪ್ಸ್ಗಳು ಯಾವುದು ಜಾಸ್ತಿ ಸಬ್ಸ್ಟಿಟ್ಯೂಟೆಡ್ ಮಾಡ್ಕೊಂಡಿರುತ್ತೋ, ಆ ಸಬ್ಸ್ಟಿಟ್ಯೂಟೆಡ್ ಆಲ್ಕೈಲ್ ಗ್ರೂಪ್ಸ್ಗಳು ಪ್ರೆಸೆಂಟ್ ಇರುತ್ತೋ ಅಂಥ ಆಲ್ಕೀನ ವಿ ಕ್ಯಾನ್ ಕನ್ಸಿಡರ್ ಆಸ್ ದ ಮೇಜರ್ ಪ್ರಾಡಕ್ಟ್. ಹೆನ್ಸ್ ಇಟ್ ಈಸ್ ದ ಸೆಕೆಂಡ್ ಪ್ರಾಡಕ್ಟ್ ದಟ್ ಇಸ್ ಅ ಪೆಂಟ್ ಟು ಇನ್ ವಾಟ್ ಇಟ್ ಈಸ್ ದರ್, ಇಟ್ ಈಸ್ ದ ಮೇಜರ್ ಪ್ರಾಡಕ್ಟ್ ವಿತ್ ದ ಮೋರ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೈಲ್ ಗ್ರೂಪ್ಸ್. ಈ ಕಡೆ ಒಂದಿದೆ ಆಲ್ಕೈಲ್ ಗ್ರೂಪು, ಈ ಕಡೆ ಒಂದಿದೆ, ಬಟ್ ಇಲ್ಲಿ ಮಾತ್ರ ಬರೀ ಒಂದೇ ಒಂದು ಆಲ್ಕೈಲ್ ಗ್ರೂಪು ಪ್ರೆಸೆಂಟ್ ಇರುವಂಥದ್ದು. ಸೊ ದೇರ್ಫೋರ್ ವಿ ಕ್ಯಾನ್ ಸೇ ಇಟ್ ಆಸ್ ದ ಸೆಕೆಂಡ್ ಒನ್ ಇಸ್ ದ ಮೇಜರ್ ಪ್ರಾಡಕ್ಟ್ ಇನ್ ದಿಸ್ ಕೇಸ್. ಓಕೆ ಸೊ ದಟ್ ಈಸ್ ಅಬೌಟ್ ದ ಎಲಿಮಿನೇಷನ್ ರಿಯಾಕ್ಷನ್. ಎಲಿಮಿನೇಷನ್ ರಿಯಾಕ್ಷನ್ಸ್ ಆಲ್ಸೋ ನೋನ್ ಆಸ್ ದ ಬೀಟಾ ಎಲಿಮಿನೇಷನ್ ಆಸ್ ವೆಲ್ ಆಸ್ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ಸ್. ನಾವ್ ಇಟ್ ಈಸ್ ನೋಡಿ, ನಿಮಗೆ ಒಂದು ಕನ್ಫ್ಯೂಷನ್ ಆಗುತ್ತೆ ಅಬೌಟ್ ದ KOH. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲೂ ಕೂಡ ನಾವು KOH ಯೂಸ್ ಮಾಡಿದ್ದೀವಿ. ಸೊ ವ್ಯಾಟ್ ಈಸ್, ನಾನು ಇಥೈಲ್ ಬ್ರೋಮೈಡ್ನ ಎಕ್ಸಾಂಪಲ್ ಹಾಕ್ಕೊಟ್ಟಿದ್ದೆ, CH3, CH2, Br. ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ ಎಕ್ವಿಯಸ್ KOH, here it is the substitution takes place to give ethanol, CH3, CH2, OH. In the case of alcoholic KOH, there is a dehydrohalogenation takes place. Hydrogen or halogen, eradu kuda eliminate agutte, hence the alkene is
produced. CH2 double bond CH2. See here, in a both the cases, KOH is the reagent. Substrate one day there. KOH kuda same ide reagent. But namig bartar on the product so different agide. ಅಂದರೆ ಒಂದು ಕೇಸಲ್ಲಿ ನೇಚರ್ ಆಫ್ ರಿಯಾಕ್ಷನ್ ಏನಪ್ಪ ಅಂತೇಳಿದ್ರೆ ಇದನ್ನು ಎಲಿಮಿನೇಷನ್ ಅಂತೇಳಿ ಕರಿತೀವಿ. ಈ ನೇಚರ್ ಆಫ್ ರಿಯಾಕ್ಷನ್ನು ಇಟ್ ಈಸ್ ಸೆಟ್ ಟು ಬಿ ಎ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಹಾಗಿದ್ರೆ ಎಲಿಮಿನೇಷನ್ನು ಸಬ್ಸ್ಟಿಟ್ಯೂಷನಲ್ಲಿ ಎರಡೂ ಕೂಡ ಸಬ್ಸ್ಟ್ರೇಟು ರಿಯೇಜೆಂಟ್ ಎರಡೂ ಸೇಮ್ ಇದೆ, ಬಟ್ ಒಂದು ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟ್ನ ಕೊಡುತ್ತೆ, ಇನ್ನೊಂದು ಎಲಿಮಿನೇಟೆಡ್ ಪ್ರಾಡಕ್ಟನ್ನು ಕೊಡ್ತಾ ಇದೆ. ಹಾಗಿದ್ರೆ ವಾಟ್ ಈಸ್ ದ ರೀಸನ್ ಬಿಹೈಂಡ್ this kind of a reaction? So ಒಂದೇ ರಿಯೇಜೆಂಟ್ ಎರಡು ರೀತಿ ರಿಯಾಕ್ಷನ್ಸ್ಗಳನ್ನ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಫಸ್ಟ್ ಕೇಸಲ್ಲಿ ಎಕ್ವಿಯಸ್ ಕೆ ಓ ಹೆಚ್ಚನ್ನ ತಗೊಂಡಿದ್ದೀವಿ, ವಾಟರ್ ಇಸ್ ದ ಮೀಡಿಯಮ್ ದ. ಇನ್ನು ಸೆಕೆಂಡ್ ಕೇಸಲ್ಲಿ ಆಲ್ಕೋಹಾಲ್ ಇಸ್ ದ ಮೀಡಿಯಮ್, ಅಂದರೆ ರಿಯಾಕ್ಷನ್ ಕಂಡೀಷನ್. ಓಕೆ, ಆಲ್ಕೋಹಾಲ್ ಇರ್ಬೋದು ಅಥವಾ ಎಕ್ವಿಯಸ್ ಮೀಡಿಯಮ್ ಇರ್ಬೋದು. ಸೊ ಇವುಗಳು ರಿಯಾಕ್ಷನ್ ಕಂಡೀಷನ್ಸ್ ಬಗ್ಗೆ ಹೇಳಿದೆ. ಅಂದರೆ ಡಿಪೆಂಡಿಂಗ್ ಆನ್ ದ ಕಂಡೀಷನ್ಸ್ ಆಫ್ ದ ರಿಯಾಕ್ಷನ್ಸ್, ಹಿಯರ್ ಇಟ್ ಈಸ್ ಎಲಿಮಿನೇಷನ್ ಆಸ್ ವೆಲ್ ಆಸ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್. ಹಾಗಿದ್ರೆ ನಾವು ನೋಡ್ತಾ ಹೋಗೋದಾದರೆ ಮೂರು ಮೆಜಾರಿಟಿಲಿ ಮೂರು ಕಂಡೀಷನ್ಸ್ಗಳು ನಿಮಗೆ ವೆದರ್ ದ ದಿಸ್ ಕೈಂಡ್ ಆಫ್ whether it undergoes elimination or it undergoes substitution ಅನ್ನೋದ್ರ ಬಗ್ಗೆ ಹೇಳ್ತದೆ. ದಟ್ ಇಸ್ ಅ ಎಲಿಮಿನೇಷನ್ ವರ್ಸಸ್ ಸಬ್ಸ್ಟಿಟ್ಯೂಷನ್ ನಾವು ನೋಡೋದಾದರೆ ಮೂರು ಕಂಡೀಷನ್ಸ್ಗಳು ಮೆಜಾರಿಟಿಲಿ ಇಂಪಾರ್ಟೆಂಟ್ ಆಗುತ್ತೆ, ದ ಎಲಿಮಿನೇಷನ್ ವರ್ಸಸ್ ಸಬ್ಸ್ಟಿಟ್ಯೂಷನ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ತ್ರೀ ಕಂಡೀಷನ್. ಒನ್, ಇಟ್ ಈಸ್ ನೇಚರ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್, ನೇಚರ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್. ಓಕೆ, ನೇಚರ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸಲ್ಲಿ ನಮಗೆ ಗೊತ್ತಿದೆ. ಸೊ ದೆರ್ ಆರ್ ಡಿಫ್ರೆಂಟ್ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಪ್ರೆಸೆಂಟ್. ಯಾವ್ದ್ಯಾವುದು ಅಂತ ಹೇಳಿದ್ರೆ, ಸೊ ಇಟ್ ಇಸ್ ಅ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡು, ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡು ಮತ್ತು ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂತೇಳಿ. ಇಲ್ಲಿ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ಗಳನ್ನ ನಾವು ಜನರಲ್ ಆಗಿ ತೊಗೊಂಡ್ರೆ, ಸೊ ದೀಸ್ ಕೈಂಡ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ದೇ ಅಂಡರ್ಗೋಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ಗಳು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗುವಂಥದ್ದು. ಸೊ ರಾದರ್ ದ್ಯಾನ್ ದಿಸ್ ಎಲಿಮಿನೇಷನ್ ರಿಯಾಕ್ಷನ್, ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸು ಮೆಜಾರಿಟಿಲಿ ದೇ ಅಂಡರ್ಗೋಸ್ ಸಬ್ಸ್ಟಿಟ್ಯೂಷನ್, ಎಸ್ಪೆಷಲಿ SN2 ಮೆಕ್ಯಾನಿಸಮನ್ನು ಥ್ರೂ ರಿಯಾಕ್ಷನ್ಸ್ ಪ್ರಾಡಕ್ಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ನೀವು ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್ಗಳನ್ನ ತೊಗೊಂಡ್ರೆ, ಸೊ ಹಿಯರ್ ಇಟ್ ಈಸ್ ದ ಬೋತ್. ಯಾವುದು ಅಂತ ಹೇಳಿದ್ರೆ ಬೋತ್ ಎಲಿಮಿನೇಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಕ್ಯಾನ್ ಬಿ ಸೀನ್, ಎರಡೂ ರೀತಿ ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗುವಂಥದ್ದು. ಆ್ಯಂಡ್ ದೆನ್ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ಸ್ ಕೇಸಿಗೆ ಬಂದರೂ ಕೂಡ, ಸೊ ಯು ಕ್ಯಾನ್ ಸಿ ದ ಬೋತ್ ಕೈಂಡ್ ಆಫ್ ದ ರಿಯಾಕ್ಷನ್ಸ್, ಯಾವುದು ಎಲಿಮಿನೇಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್. ಸೊ ಹಿಯರ್ ಇಟ್ ಈಸ್ ಎಸ್ಪೆಷಲಿ ಎಲಿಮಿನೇಷನ್ ಸಬ್ಸ್ಟಿಟ್ಯೂಷನ್ ಡಿಪೆಂಡೆಂಟ್ ಆಗುವಂಥದ್ದು ಅಂತ ಹೇಳಿದ್ರೆ ದ ಸ್ಟೆಬಿಲಿಟಿ ಆಫ್ ದ ಕಾರ್ಬೋಕೇಟಯಾನ್ ಪ್ರೊಡ್ಯೂಸ್ಡ್. ಓಕೆ, ಸೊ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ಸ್ ಕೇಸಲ್ಲಿ ಇಫ್ ದೇ ಅಂಡರ್ಗೋಸ್ ಸಬ್ಸ್ಟಿಟ್ಯೂಷನ್ ಆರ್ ಎಲಿಮಿನೇಷನ್ ಅಂತ ಡಿಸೈಡ್ ಮಾಡೋ ಫ್ಯಾಕ್ಟರ್ ಅಂತ ಹೇಳಿದರೆ, ದಟ್ ಈಸ್ ದ ಸ್ಟೆಬಿಲಿಟಿ ಆಫ್ ದ ಕಾರ್ಬೋ ಕೆಟಯಾನ್ಸ್ ಪ್ರೊಡ್ಯೂಸ್ಡ್. ಸೊ ಹಿಯರ್ ಇಟ್ ಈಸ್, ಯಾವುದು ಸ್ಟೆಬಿಲಿಟಿ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ಸೊ ದಟ್ ಈಸ್ ಅ ಒನ್. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಅಂತ ಹೇಳಿದರೆ, ಸೊ ಇಟ್ಸ್ ಅಬೌಟ್ ಸ್ಟ್ರೆಂತ್ ಆ್ಯಂಡ್ ಸೈಸ್ ಆಫ್ ದ ನ್ಯೂಕ್ಲಿಯೋಫೈಲ್. ಸ್ಟ್ರೆಂತ್ ಆ್ಯಂಡ್ ಸೈಸ್ ಆಫ್ ದ ನ್ಯೂಕ್ಲಿಯೋಫೈಲ್, ಸೈಸ್ ಆಫ್ ದ ನ್ಯೂಕ್ಲಿಯೋಫೈಲು ಮತ್ತು ಸ್ಟ್ರೆಂತ್ ಆಫ್ ದ ನ್ಯೂಕ್ಲಿಯೋಫೈಲ್, ಇವುಗಳು ಎಲಿಮಿನೇಷನ್ನ ಸಬ್ಸ್ಟಿಟ್ಯೂಷನ್ನ ಅಂತೇಳಿ ಡಿಸೈಡಿಂಗ್ ಫ್ಯಾಕ್ಟರ್ಸ್ಗಳಾಗಿರುತ್ತೆ. ಸೊ ಎಸ್ಪೆಷಲಿ ಈ ಬಲ್ಕಿಯರ್ ನ್ಯೂಕ್ಲಿಯೋಫೈಲ್ ಇತ್ತು ಅಂದ್ಕೊಳ್ಳಿ, ಬಲ್ಕಿಯರ್ ನ್ಯೂಕ್ಲಿಯೋಫೈಲ್ಸ್ ಲೈಕ್ ಯಾವುದು ಅಂತೇಳಿದರೆ ಟರ್ಷಿಯರಿ ಬ್ಯೂಟಾಕ್ಸೈಡ್ ಅಯಾನ್. ಸೊ ಟರ್ಷಿಯರಿ ಬ್ಯೂಟಾಕ್ಸೈಡ್ ಅಯಾನ್ ವಿಚ್ ಇಸ್ ಅ ಬಲ್ಕಿಯರ್ ಇನ್ ನೇಚರ್. ಓಕೆ, ಸೊ ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ ದಿಸ್ ಕೈಂಡ್ ಆಫ್ ಅ ಸಬ್ಸ್ಟ್ರೇಟ್, ದಟ್ ಈಸ್ ಅ ಐಸೋಪ್ರೋಪೈಲ್ ಬ್ರೋಮೈಡ್. ಇಂಥ ಬಲ್ಕಿಯರ್ ಗ್ರೂಪ್ಸ್ಗಳು ಇತ್ತು ಅಂತ ಹೇಳಿದ್ರೆ, ಸೊ ಈ ಬಲ್ಕಿಯರ್ ಗ್ರೂಪ್ಸ್ಗಳು ರಾದರ್ ದ್ಯಾನ್ ಅಂಡರ್ಗೋಯಿಂಗ್ ಸಬ್ಸ್ಟಿಟ್ಯೂಷನ್ ದೇ ಇನ್ವಾಲ್ವ್ ಇನ್ ದ ಎಲಿಮಿನೇಷನ್ ರಿಯಾಕ್ಷನ್ಸ್ ಬಿಕಾಸ್ ಆಫ್
that steric reasons. ನೋಡಿ ಈ ಬಲ್ಕಿಯರ್ ಗ್ರೂಪ್ಸ್ಗಳಿದ್ದಾಗ ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ದರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಎನ್ವೈರನ್ಮೆಂಟ್ ಅರೌಂಡ್ ದ ಬಲ್ಕಿಯರ್ ಗ್ರೂಪ್. ಇದು ಕೂಡ ಏನಪ್ಪ ಅಂತ ಹೇಳಿದ್ರೆ ಬಲ್ಕಿಯರ್ ಇನ್ ನೇಚರ್ ಇದೆ. ಇಲ್ಲೂ ಕೂಡ CH3CH3 ಇದೆ, ಟರ್ಷಿಯರಿ ಬ್ಯೂಟಾಕ್ಸೈಡು, ಅಲ್ಲೂ ಕೂಡ CH3CH3 ಗ್ರೂಪ್ ಇದೆ. ಸೊ ಅಂಥ ಕೇಸಲ್ಲಿ ಏನಂತ ಹೇಳಿದ್ರೆ ಎಲಿಮಿನೇಷನ್ ರಿಯಾಕ್ಷನ್, ದಟ್ ಇಸ್ ಸಾರಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಕಮ್ ಅಂಡರ್ ಹಿಯರ್ ಅಲ್ವಾ. ಸೊ ಈ BR ನ ಎಲಿಮಿನೇಟ್ ಮಾಡಿ ಇಲ್ಲಿಗೆ ಹೋಗಿ ಅಟ್ಯಾಚ್ ಆಗಬೇಕು. ಸೊ ಅಂಥ ಕೇಸಲ್ಲಿ ರಿಪಲ್ಷನ್, ಮ್ಯಾಕ್ಸಿಮಮ್ ರಿಪಲ್ಷನ್ ಕೆನ್ ಬಿ ಅಬ್ಸರ್ವ್ಡ್ ಅಂತ ಹೇಳಿದ್ರೆ ಮೋರ್ ಎನರ್ಜೆಟಿಕ್ ಮಾಲಿಕ್ಯೂಲ್ ಆಗುತ್ತೆ ಆ್ಯಂಡ್ ದೆನ್ ಲೆಸ್ ಸ್ಟೇಬಲ್ ಒನ್. ಸೊ ಅಂಥ ಕೇಸಸ್ಗಳಲ್ಲಿ ಇನ್ಸ್ಟೀಡ್ ಆಫ್ ಇಟ್ ಆ್ಯಕ್ಸ್ ಆಸ್ ಅ ನ್ಯೂಕ್ಲಿಯೋಫೈಲ್, ಇಟ್ ಆ್ಯಕ್ಸ್ ಆಸ್ ಅ ಬೇಸ್, ಒಂದು ಸ್ಟ್ರಾಂಗ್ ಬೇಸ್ ಆಗಿ ಇದು ಆ್ಯಕ್ಟ್ ಮಾಡುತ್ತೆ ಆ್ಯಂಡ್ ಹೆನ್ಸ್ ಇಟ್ ಅಬ್ಸ್ಟ್ರಾಕ್ಟ್ ಬೀಟಾ ಹೈಡ್ರೋಜನ್. ಇದು ಬೀಟಾ ಹೈಡ್ರೋಜನ್ನ ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ದೇರ್ ಬೈ ಇಟ್ ಪ್ರೊಡ್ಯೂಸಸ್ ಅ ಆಲ್ಕೀನ್ ಆಸ್ ದ ಮೇಜರ್ ಪ್ರಾಡಕ್ಟ್. ಬೀಟಾ ಹೈಡ್ರೋಜನ್ನ ಅದು ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಆಲ್ಕೀನ್ಸ್ಗಳನ್ನ ಪ್ರಾಡಕ್ಟ್ಗಳಾಗಿ ಪ್ರೊಡ್ಯೂಸ್ ಮಾಡುತ್ತೆ, ಮೇಜರ್ ಪ್ರಾಡಕ್ಟ್ ಆಗಿ. ಅಂದರೆ ಎಲಿಮಿನೇಷನ್, ಯೂಶುವಲ್ ಆಗಿ ಬಲ್ಕಿಯರ್ ಗ್ರೂಪ್ಸ್ಗಳು ಫೇವರ್ ಮಾಡುವಂಥದ್ದು ಅಂತ ಹೇಳಿದ್ರೆ ಎಲಿಮಿನೇಷನ್ ರಿಯಾಕ್ಷನ್ನ, ಬಲ್ಕಿಯರ್ ಗ್ರೂಪ್ಸ್ ವಿಚ್ ಫೇವರ್ಸ್ ದ ಎಲಿಮಿನೇಷನ್ ರಿಯಾಕ್ಷನ್ ಆಸ್ ವೆಲ್ ಆಸ್ ದ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್ಸ್, ಆಸ್ ವೆಲ್ ಆಸ್ ದ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್ಸ್ ಆಲ್ಸೋ ಫೇವರ್ಸ್ ದ ಎಲಿಮಿನೇಷನ್ ರಿಯಾಕ್ಷನ್. ಬಿಕಾಸ್ ಅಂತ ಹೇಳಿದ್ರೆ ಇಲ್ಲಿ ಕ್ಲೀವೇಜ್ ಆಗಬೇಕಲ್ವಾ, ಕಾರ್ಬನ್ ಹೈಡ್ರೋಜನ್ ಬಾಂಡ್ ಕ್ಲೀವೇಜ್ ಆಗಲಿಕ್ಕೆ ಸೊ ಎನರ್ಜಿ ಬೇಕಾಗತ್ತೆ ಅಲ್ವಾ. ಸೊ ಅಂಥ ಕೇಸಲ್ಲಿ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್ ಆಗಿದ್ರೆ ದೇ ಮೇ ಈಸಿಲಿ ಅಬ್ಸ್ಟ್ರಾಕ್ಟ್ ದ ಪ್ರೋಟಾನ್, ಬೀಟಾ ಹೈಡ್ರೋಜನ್ ಅಥವಾ ಬೀಟಾ ಪ್ರೋಟಾನ್ ಏನಿದೆಯೋ ಅದನ್ನು ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಸ್ಟ್ರಾಂಗರ್ ಆ್ಯಂಡ್ ಬಲ್ಕಿಯರ್ ನ್ಯೂಕ್ಲಿಯೋಫೈಲ್ಸ್ ದೇ ಫೇವರ್ಸ್ ಎಲಿಮಿನೇಷನ್ ರಿಯಾಕ್ಷನ್ಸ್. ಓಕೆ, ಇನ್ ಕೇಸ್ ಆಫ್ ದಿಸ್ ಒನ್ ಇಥಾಕ್ಸೈಡ್ CH3CH2O-, ವೆನ್ ಇಟ್ ಈಸ್ ದರ್ ಟ್ರೀಟೆಡ್ ವಿತ್ ದಟ್ ಐಸೋಪ್ರೋಪೈಲ್ ಬ್ರೋಮೈಡ್, ಐಸೋಪ್ರೋಪೈಲ್ ಬ್ರೋಮೈಡ್, ಹಿಯರ್ ಇಟ್ ಈಸ್. ಇದು ಲೆಸ್ ಬಲ್ಕಿಯರ್ ಅಥವಾ ಬಲ್ಕಿಯರ್ ಅಲ್ಲದೆ ಇರುವಂಥ ಸ್ಮಾಲರ್ ಆಕ್ಸೈಡ್ ಅಲ್ವಾ, ಇಟ್ ಈಸ್ ಅ ಸ್ಮಾಲರ್ ಇನ್ ನೇಚರ್. ಸೊ ಆ್ಯಂಡ್ ದೆನ್ ಇಂಥ ಸ್ಮಾಲರ್ ನ್ಯೂಕ್ಲಿಯೋಫೈಲ್ಸ್ಗಳೇನಪ್ಪ ಅಂತ ಹೇಳಿದ್ರೆ ದೇ ಅಂಡರ್ಗೋಸ್ ಸಬ್ಸ್ಟಿಟ್ಯೂಷನ್. ಸೊ ದೇ ಸಬ್ಸ್ಟಿಟ್ಯೂಟ್ಸ್ ದ BR ಫ್ರಮ್ ದ ದಟ್ ಸಬ್ಸ್ಟ್ರೇಟ್, ಸಬ್ಸ್ಟ್ರೇಟಿಂದ BR-ನ ಸಬ್ಸ್ಟಿಟ್ಯೂಟ್ ಮಾಡುತ್ತೆ. ಸೊ ಇಲ್ಲಿ ದೇ ಫೀಲ್ ಲೆಸ್ ಸ್ಟೀರಿಕ್ ಹಿಂಡರೆನ್ಸ್ ಅಲ್ವಾ. ಸೊ ಬಲ್ಕಿಯರ್ ಆಗಿದ್ರೆ, ಎರಡೂ ಬಲ್ಕಿಯರ್ ಆಗಿದ್ದರೆ ಅಲ್ಲಿ ರಿಪಲ್ಷನ್ ಜಾಸ್ತಿ ಇರುತ್ತೆ, ಜಾಸ್ತಿ ಇರ್ತಾ ಇತ್ತು, ಸ್ಟೀರಿಕ್ ರಿಪಲ್ಷನ್ನು ಜಾಸ್ತಿ ಇರ್ತಾ ಇತ್ತು. ಬಟ್ ಇದು ಸ್ಮಾಲರ್ ಮಾಲಿಕ್ಯೂಲ್ ಆಗಿರೋದ್ರಿಂದ ಇಲ್ಲಿ ರಿಪಲ್ಷನ್ನು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಸ್ಮಾಲರ್ ಗ್ರೂಪ್ಸ್ಗಳು ಯೂಶುವಲ್ ಆಗಿ ದೇ ಫೇವರ್ಸ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಹಾಗಿದ್ರೆ ಸ್ಮಾಲರ್ ನ್ಯೂಕ್ಲಿಯೋಫೈಲ್ಸ್ ಆಸ್ ವೆಲ್ ಆಸ್ ದೇ ಆರ್ ಹ್ಯಾವಿಂಗ್ ಅ ಸ್ಮಾಲರ್ ಸ್ಮಾಲರ್ ಇನ್ ಸೈಜ್ ಆಸ್ ವೆಲ್ ಆಸ್ ದೇ ಆರ್ ಲೆಸ್ ಸ್ಟ್ರಾಂಗರ್ ಇಟ್ ಮೇ ಬಿ ಇಟ್ ಈಸ್ ಸೆಟ್ ಟು ಬಿ ಅ ವೀಕರ್ ನ್ಯೂಕ್ಲಿಯೋಫೈಲ್ಸ್ ಜನರಲಿ ದೇ ಫೇವರ್ಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸ್ಮಾಲರ್ ಆ್ಯಂಡ್ ವೀಕರ್ ನ್ಯೂಕ್ಲಿಯೋಫೈಲ್ಸ್ ದೇ ಫೇವರ್ಸ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಅದ್ರ ಪ್ಲೇಸಲ್ಲಿ ಹೋಗಿ ಕೂತ್ಕೊಳ್ಳೋವಂಥದ್ದು, ಇಲ್ಲಿ ಕಾರ್ಬನ್ ಹೈಡ್ರೋಜನ್ನ ಕ್ಲೀವೇಜ್ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಸೊ ಇಫ್ ಇಟ್ ಈಸ್ ಅಲ್ಲಿ ಕ್ಲೀವೇಜ್ನ ಕ್ರಿಯೇಟ್ ಮಾಡಬೇಕು, ಬೀಟಾ ಹೈಡ್ರೋಜನ್ನ ಅಬ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಮೋರ್ ಸ್ಟ್ರಾಂಗರ್ ಆಗಿರಬೇಕು ಅಲ್ವಾ. ಸೊ ಹಾಗಾಗಿ ವೀಕರ್ ನ್ಯೂಕ್ಲಿಯೋಫೈಲ್ಸ್ ಇದ್ದರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಮೋರ್ ರೆಡಿಲಿ ದೇ ಟೇಕ್ ಪಾರ್ಟ್. ಓಕೆ, ಆ ರೀತಿ ಆಗುವಂಥದ್ದು, ದಟ್ ಈಸ್ ಅ ವೀಕರ್ ಆಗಿರುವಂಥದ್ದು ಮತ್ತು ಸ್ಮಾಲರ್ ಇನ್ ಸೈಜ್ ನ್ಯೂಕ್ಲಿಯೋಫೈಲ್ಸ್ಗಳು ಜನರಲಿ ಫೇವರ್ಸ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ದ ನೆಕ್ಸ್ಟ್ ಥಿಂಗ್ ಇಟ್ ಈಸ್ ದ ರಿಯಾಕ್ಷನ್ ಕಂಡೀಷನ್ಸಲ್ಲಿ ನಿಮಗೆ ಸೊ ಒಂದು ಸಾಲ್ವೆಂಟ್ ಬರುತ್ತೆ. ಸಾಲ್ವೆಂಟ್ ಕೇಸಲ್ಲಿ ಬರೋದಾದರೆ ಯೂಶುವಲ್ ಆಗಿ ಈ ಎಕ್ವಿಯಸ್ ಸಾಲ್ವೆಂಟ್ಸ್ಗಳೆಲ್ಲ ದೇ ಫೇವರ್ಸ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಎಕ್ವಿಯಸ್ ಸಾಲ್ವೆಂಟ್ಸ್ ದೇ ಫೇವರ್ಸ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಸೊ ಆಸ್ ವೆಲ್ ಆಸ್ ದೀಸ್ ಆಲ್ಕೋಹಾಲಿಕ್
solvents or alcohol as a solvent, they favors elimination reaction. Illai the example kodidini nanu. So aqueous KOHO, it produces a substituted product. So adhe riti alcoholic KOHO. So alcohol, in case of alcoholic solvent na tagondre nimge eliminated product obtain agutte. So that is a one. So and then another condition anta helidre temperature. Okay, the next condition is that temperature. So temperature case ig boradadre nanu, here it is. Temperature alli ee aqueous KOH case ke, so especially the temperature, it's about 373 Kelvin lower temperature. So where it is in alcoholic KOH ig bandre 473 Kelvin inda 523 Kelvin temperature na kodbeku. So hagidre navu en conclusion ig barbodu anta helidre, usually lower temperature which favors substitution, the higher temperature which favors elimination. So eliminate aglike jaasti temperature bekagutte. So elimination reactions which are favored by the higher temperature, where the lower temperatures kulu usual agi substitution reaction na favor maduvantaddu. So and then in the case of a another anta helidre reaction condition alli, so ee concentration term barutte. So usual agi higher concentration of a nucleophile which favors the elimination reaction. So lower concentration of the that nucleophile favors the elimination reaction. So ee riti conditions kulu higher concentrations iddaga usual agi, so it is elimination reaction alli involve agutte. Lower concentration ittu anta helidre, so it favors the substitution reaction. So ivugulu enappa anta helidre, whether these haloalkanes undergoes elimination or substitution reactions anta heli namge ondu conclusion ig barlike, athwa in order to predict the product they give the hint anta heli. So ee conditions kuda na nodbeku, whether it is a primary alkyl halide, secondary alkyl halide, especially objective alli thumba help agutte idu. So where it is the, as well as matte enappa anta helidre, in the case of the now use manantha nucleophile size bigger idya smaller idya athwa it may be stronger or weaker, so aa riti now condition, the temperature condition, concentration condition, so ee riti conditions kulla nu nodidaga you can easily judge the product over there. So that is about the elimination versus the substitution reactions. So now it is the another chemical property of the haloalkanes is that haloalkanes, they can react with the metals even. Haloalkanes kulu metals kulu jothegu kuda react agutte. They can react with metals. That is a third chemical property, reaction with metals. Reaction with metals. Generally haloalkanes reacts with the metals like magnesium as well as sodium. Magnesium, sodium, lithium, lead, metals react agutte. So I'll going to discuss about reaction with magnesium. Reaction with magnesium. Here it is, when haloalkanes, they are treated with magnesium metal in a dry ether medium. The non-aqueous medium or dry ether medium alle treat madadaga, the magnesium which is forms a bond with the carbon as well as halogen. Andre ondo in between hogi insert agutte. So akade carbon of the alkyl group, ikade halogen, so eradru nadave hogi adu bond na form madutte. So that is RMGX. Idanna ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ಅಂತೇಳಿ ಕರಿತೀವಿ. ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್. ಸೊ ಇಟ್ ಜಸ್ಟ್ ಲೈಕ್ ಅ ಸ್ಯಾಂಡ್ವಿಚ್ ಕಾಂಪೌಂಡ್, ಒಂಥರ ಸ್ಯಾಂಡ್ವಿಚ್ ರೀತಿ. ಸೊ ಎರಡು ಬ್ರೆಡ್ ಪೀಸ್ ನಡುವೆ ಸೊ ಇಂಗ್ರೀಡಿಯೆಂಟ್ಸ್ಗಳನ್ನ ಏನು ಹಾಕಿರ್ತಾರೆ, ವೆಜಿಟೇಬಲ್ಸು ವಾಟ್ ಎವರ್ ಮೇ ಬಿ ದ ಇಂಗ್ರೀಡಿಯೆಂಟ್ಸು, ಸೊ ಆ ರೀತಿ ಮೆಗ್ನೀಷಿಯಂ ಹೋಗ್ಬಿಟ್ಟು ಕೂತ್ಕೊಳ್ಳುತ್ತೆ. ಸೊ ಇಫ್ ಇಟ್ ಈಸ್ ಹಿಯರ್ ಇಟ್ ಈಸ್ ಆನ್ ಆಲ್ಕೈಲ್ ಗ್ರೂಪು, ಇಲ್ಲಿ ಹ್ಯಾಲೈಡ್,
ಅಯಾನ್ ಇತ್ತು ಅಂತ ಹೇಳಿದ್ರೆ ಇವುಗಳ ನಡುವೆ ಈ ಮೆಗ್ನೀಷಿಯಂ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನು ಸ್ಯಾಂಡ್ವಿಚ್ ಕಾಂಪೌಂಡ್ ಅಂತ ಹೇಳಿ ಕರೀತಾರೆ. ಸೊ ಇಟ್ ಈಸ್ ಕಾಮನ್ಲಿ ನೋನ್ ಆಸ್ ದ ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್. ಆ್ಯಂಡ್ ದೀಸ್ ಕ್ಲಾಸ್ ಆಫ್ ಅ ಕಾಂಪೌಂಡ್ಸ್ ದೇ ಆರ್ ಹ್ಯಾವಿಂಗ್ ಅ ವೆರಿ ಗುಡ್ ಇಂಪಾರ್ಟೆನ್ಸ್ ಇನ್ ದ ನೇಮ್ ಆಫ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ತುಂಬಾ ಇಂಪಾರ್ಟೆಂಟ್ ಕಾಂಪೌಂಡ್ಗಳಾಗಿದೆ. ಸೊ ಇದ್ರ ಬಗ್ಗೆ ರಿಸರ್ಚ್ ಮಾಡಿದಂಥವ್ರು ಅಂತ ಹೇಳಿದ್ರೆ ದಟ್ ಈಸ್ ವಿಕ್ಟರ್ ಗ್ರಿಗ್ನಾರ್ಡ್ ಅನ್ನೋ ಒಬ್ಬ ಕೆಮಿಸ್ಟು. ವಿಕ್ಟರ್ ಗ್ರಿಗ್ನಾರ್ಡ್ ಅನ್ನೋ ಒಬ್ಬ ಕೆಮಿಸ್ಟು ಇನ್ ದ ಇಯರ್ 1900s. ಸೊ ಇನಿಷಿಯಲ್ ಆಗಿ ಅವರು ಜಿಂಕ್ ಮೆಟಲ್ನ ತೊಗೊಂಡು ಈ ರೀತಿ ಟ್ರೈ ಮಾಡ್ತಾರೆ. ಆ್ಯಂಡ್ ಲೇಟರ್ ಆನ್ ಈ ಟ್ರೈಡ್ ವಿತ್ ಅ ಮೆಗ್ನೀಷಿಯಂ ಆ್ಯಂಡ್ ಹೀ ಸಕ್ಸೀಡೆಡ್ ಇನ್ ದ್ಯಾಟ್. ಆ್ಯಂಡ್ ದೆನ್ ಲೇಟರ್ ಆನ್ ಇನ್ 1901 ಅವರು ನೆಕ್ಸ್ಟ್ ಅವರ ಥೀಸಿಸ್ ಏನಿದೆಯಲ್ಲ ಥೀಸಿಸ್ ಈ ಕಾಂಪೌಂಡ್ಸ್ಗಳ ಮೇಲೆ ಮಾಡ್ತಾ ಹೋಗ್ತಾರೆ. ಸೊ ಆ್ಯಂಡ್ ದೆನ್ ಫೈನಲಿ ಹ್ಯಾಸ್ ಪಬ್ಲಿಷ್ಡ್ ದಟ್ ಅಬೌಟ್ ದೀಸ್ ಟೈಪ್ ಆಫ್ ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ಸ್, ಮೆಗ್ನೀಷಿಯಂ ಕಂಟೈನಿಂಗ್ ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ಸ್ಗಳ ಬಗ್ಗೆ. ಆ್ಯಂಡ್ ಫೈನಲಿ ದೇ ಹ್ಯಾವ್ ಗಾಟ್ ದ ನೊಬೆಲ್ ಪ್ರೈಸ್ ಇನ್ ದ ಇಯರ್ 1910 ಅವ್ರಿಗೆ ಈ ಕಾಂಪೌಂಡ್ಸ್ಗೆ ಒಂದು ನೊಬೆಲ್ ಪ್ರೈಸು ಒಪ್ಟೇನ್ ಆಗುತ್ತೆ. ಓಕೆ, ಸೊ ದೆಫೋರ್ ಹಿಯರ್ ಇಟ್ ಈಸ್, ಈ ರೀತಿ ಕಾಂಪೌಂಡ್ಸ್ಗಳು ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ಸು. ಇವುಗಳನ್ನ ಲೇಟರ್ ಆನ್ ದೇ ಆರ್ ನೋನ್ ಆಸ್ ಗ್ರಿಗ್ನಾರ್ಡ್ ರಿಏಜೆಂಟ್ಸ್. ಗ್ರಿಗ್ನಾರ್ಡ್ ರಿಏಜೆಂಟ್ಸ್ ಅಂತೇಳಿ ಕರಿತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನೋಟಬಲ್ ಥಿಂಗ್ ಅಂತ ಹೇಳಿದ್ರೆ ಇಲ್ಲಿ ವೈ ದ ಡ್ರೈ ಈಥರ್ ಮೀಡಿಯಮ್ ಈಸ್ ನೆಸೆಸರಿ, ವೈ ನಾಟ್ ದ ಎಕ್ವಿಯಸ್ ಮೀಡಿಯಮ್. ಸೊ ವೇರ್ ಇಟ್ ಈಸ್ ನೋಡಿ, ಇನ್ಸ್ಟೆಡ್ ಆಫ್ ನೀವು ಡ್ರೈ ಈಥರ್ ಎಕ್ವಿಯಸ್ ಮೀಡಿಯಮ್ ಏನಾದರೂ ತೊಗೊಂಡ್ರೆ ಈ ಕಾಂಪೌಂಡು ಎಷ್ಟು ರಿಯಾಕ್ಟಿವ್ ಅಂತ ಹೇಳಿದ್ರೆ ಹಿಯರ್ ಇಟ್ ಈಸ್ ಪ್ರೋಟಾನ್ ಕಂಟೈನಿಂಗ್ ಲೈಕ್ ಅ ವಾಟರ್ ಇರ್ಬೋದು, ಆಲ್ಕೋಹಾಲ್ಸ್ ಇರ್ಬೋದು, ಅಮೈನ್ಸ್ ಇರ್ಬೋದು. ಸೊ ಅವುಗಳಿಂದ ಹೈಡ್ರೋಜನ್ನ ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಹೈಡ್ರೋಕಾರ್ಬನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ದ ಆಲ್ಕೇನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಿಯರ್ ಇಟ್ ಈಸ್ ಮೆಥಡ್ ಆಫ್ ಪ್ರಿಪ್ರೇಷನ್ ಆಫ್ ಆಲ್ಕೇನ್ಸಲ್ಲಿ ನೀವು ಓದಿದ್ದೀರಾ ಇದನ್ನು ಫಸ್ಟ್ ಇಯರಲ್ಲಿ. ಸೊ ವೇರ್ ಗ್ರಿಗ್ನಾರ್ಡ್ ರಿಏಜೆಂಟ್ಸ್ ವೆನ್ ದೇ ಆರ್ ಟ್ರೀಟೆಡ್ ವಿತ್ ವಾಟರ್ ಅಂತ ಅಂದ್ಕೊಳ್ಳಿ, ಅಥವಾ ಪ್ರೋಟಾನ್ ಕಂಟೈನಿಂಗ್ ಸಬ್ಸ್ಟೆನ್ಸಸ್ ಲೈಕ್ ವಾಟರ್ ಆಸ್ ವೆಲ್ ಆಸ್ ಆಲ್ಕೋಹಾಲ್ ಅಮೈನ್ಸ್ ಇರ್ಬೋದು. ಸೊ ಅಲ್ಲಿ ಈ ಹೈಡ್ರೋಜನ್ನ ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಸೊ ವ್ಯಾರ್ ಇಟ್ ಈಸ್ ಫಾರ್ಮ್ಸ್ ಎ ಹೈಡ್ರೋಕಾರ್ಬನ್, ಹೈಡ್ರೋಕಾರ್ಬನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಿಯರ್ ಇಟ್ ಈಸ್ ಎಮ್ ಜಿ ಓ ಹೆಚ್ ಎಕ್ಸ್, ನಿಮ್ಮ ಮೆಟೀರಿಯಲ್ ಸ್ಟಡಿ ಮೆಟೀರಿಯಲಲ್ಲಿ ಈ ಎಕ್ಸ್ ಬಿಟ್ಟೋಗಿದೆ. ಸೊ ಕೈಂಡ್ಲಿ ಮೆನ್ಷನ್ ದಟ್ ಇಟ್ಸ್ ಅ ಪ್ರಿಂಟಿಂಗ್ ಮಿಸ್ಟೇಕ್. ಓಕೆ, ಸೊ ದಟ್ ಈಸ್ ಆರ್ ಎಮ್ ಜಿ ಎಕ್ಸ್ ಪ್ಲಸ್ ಹೆಚ್ ಟು ಓ ಗಿವ್ಸ್ ರೈಸ್ ಟು ಆರ್ ಎಚ್, ದಟ್ ಇಸ್ ಆಲ್ಕೇನ್ ಒಪ್ಟೇನ್ ಆಗುವಂಥದ್ದು. ಸೊ ಈ ಕೇಸಲ್ಲಿ ಮೆಗ್ನೀಷಿಯಂ, ನಿಮ್ಗೆ ಗೊತ್ತಿರೋ ಹಾಗೆ ಮೆಗ್ನೀಷಿಯಂ ಇಸ್ ಅ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಒನ್. ಸೊ ಆಲ್ ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್. ಎಲೆಕ್ಟ್ರೋ ಪಾಸಿಟಿವಿಟಿ ಫ್ರಮ್ ಲೆಫ್ಟ್ ಟು ರೈಟ್ ಇಟ್ ಈಸ್ ಡಿಕ್ರೀಸಸ್. ಅಂದರೆ ಆಲ್ಕಲಿ ಮೆಟಲ್ಸು ಮತ್ತು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನಿದೆಯೋ ಫಸ್ಟ್ ಆ್ಯಂಡ್ ಗ್ರೂಪ್ ಒನ್ ಆ್ಯಂಡ್ ಗ್ರೂಪ್ ಟೂ ಮೆಟಲ್ಸ್ಗಳಿಗೆ ಯೂಶುವಲ್ ಆಗಿ ಎಲೆಕ್ಟ್ರೋ ಪಾಸಿಟಿವ್ನೆಸ್ಸು ಜಾಸ್ತಿ ಇರುತ್ತೆ. ಸೊ ಹ್ಯಾನ್ಸ್ ಹಿಯರ್ ದಿಸ್ ಈಸ್ ದ ಕಾರ್ಬನ್ ಮೆಗ್ನೀಷಿಯಂ ಬಾಂಡ್ ಇನ್ ಇಟ್ಸ್ ಅನ್ ಕೋವಲೆಂಟ್ ಇನ್ ನೇಚರ್ ಬಟ್ ಇಟ್ಸ್ ಅ ಹೈಲಿ ಪೋಲಾರ್ ಕೋವಲೆಂಟ್ ಇನ್ ನೇಚರ್ ಬಟ್ ಇಟ್ ಈಸ್ ಅ ಹೈಲಿ ಪೋಲಾರ್ ಇನ್ ನೇಚರ್ ವೇರ್ ದ ಬಾಂಡೆಡ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಕಾರ್ಬನ್ ಆಟಮ್ ಆಫ್ ದ ಆಲ್ಕೈಲ್ ಗ್ರೂಪ್ ಅಂಡ್ ಹೆನ್ಸ್ ದ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಆನ್ ದ ಕಾರ್ಬನ್ ಆಫ್ ದ ಆಲ್ಕೈಲ್. ನ ಮೆಗ್ನೀಷಿಯಂ ಬಂದ್ಬಿಟ್ಟು ಪಾಸಿಟಿವ್ ಚಾರ್ಜ್ ಇರುತ್ತೆ ಆ್ಯಂಡ್ ಹಿಯರ್ ಇಟ್ ಈಸ್ ಹ್ಯಾಲೋಜನ್ ಬಂದ್ಬಿಟ್ಟು ಮೋರ್ ಎಲೆಕ್ಟ್ರೋ ನೆಗೆಟಿವ್ ಇರುತ್ತೆ ಆ್ಯಂಡ್ ಇಟ್ಸ್ ಅನ್ ಪ್ಯೂರ್ ಅಯಾನಿಕ್ ಇನ್ ನೇಚರ್. ಸೊ ಈ ರೀತಿ ಇರುವಂಥ ಸಬ್ಸ್ಟೆನ್ಸಸ್, ದಟ್ ಇಸ್ ಅ ಪೋಲಾರ್ ಸಬ್ಸ್ಟೆನ್ಸಸ್ಸು. ಆ್ಯಂಡ್ ದೆನ್ ಮೆನಿ ಆಫ್ ದ ಕಾಂಪೌಂಡ್ಸ್ಗಳ ಮ್ಯಾನುಫ್ಯಾಕ್ಚರಿಂಗಲ್ಲಿ ಅಥವಾ ಪ್ರಿಪ್ರೇಷನಲ್ಲಿ ಈ ಕಾಂಪೌಂಡ್ಸ್ಗಳನ್ನ ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ ಇನ್ ದ ನೇಮ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ತುಂಬಾ ಜಾಸ್ತಿ ಇಂಪಾರ್ಟೆನ್ಸ್ನ ಹೊಂದಿರುವಂಥ ಸಬ್ಸ್ಟೆನ್ಸಸ್ಗಳಾಗಿರ್ತವೆ. ಸೊ ಡ್ರೈ ಈಥರ್ ಮೀಡಿಯಮಲ್ಲೇ ಯಾಕೆ ನಾವು ಇದನ್ನು ಯೂಸ್ ಮಾಡ್ತೀವಿ, ಇದನ್ನು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಬಿಕಾಸ್ ಹಿಯರ್ ದಟ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ವಾಟ್ ಇಟ್ ಈಸ್ ಪ್ರೊಡ್ಯೂಸ್ಡ್, ಸೊ ಅದು ಎಷ್ಟು ಕೆಪಾಸಿಟಿನ ಹೊಂದಿರುತ್ತೆ ಅಂತ ಹೇಳಿದ್ರೆ ಈ ಒಂದು ಮಾಯಿಶ್ಚರ್ ಇದೆಯಲ್ಲ, ಮಾಯಿಶ್ಚರ್ಲಿರುವಂಥ ಹೈಡ್ರೋಜನ್ನು ಕೂಡ ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸೊ ಇಟ್ ಈಸ್ ಸೊ ಮೋರ್ ರೆಡಿಲಿ ಅಬ್ಸ್ಟ್ರಾಕ್ಟ್ ದ ಪ್ರೋಟಾನ್ ಅಂಡ್ ಹೆನ್ಸ್ ಫಾರ್ಮ್ ಹೈಡ್ರೋಕಾರ್ಬನ್ ಲೈಕ್ ಅ ಆಲ್ಕೇನ್. ಸೊ ಅದಕ್ಕೋಸ್ಕರ ವಿ ಶುಡ್ ಪ್ರಿಪೇರ್ ದಿಸ್ ಕೈಂಡ್ ಆಫ್ ಅ ಕಾಂಪೌಂಡ್ಸ್, ದಟ್ ಇಸ್ ಅ ಗ್ರಿಗ್ನಾರ್ಡ್ ರಿಏಜೆಂಟ್ ಇನ್ ದ ಪ್ರೆಸೆನ್ಸ್ ಆಫ್ ಅ ಡ್ರೈ ಈಥರ್ ಮೀಡಿಯಂ.
So example for it, here it is, R stands for whether it is an alkyl group agirbodu athwa aryl group galagirbodu. Okay, and the next one, it is reaction with sodium, reaction with sodium metal. When alkyl halides, they are treated with sodium metal in a dry ether medium, then higher alkanes are produced. So ili halo alkanes na navu sodium metal jothege in a dry ether medium treat madidre, so they produce us higher alkanes. Nodi ili 2Na, 2 moles of the alkyl halides reacts with the 2 moles of a sodium metal, and ಇಲ್ಲಿ ಇಂದ ಹ್ಯಾಲೋಜನ್ಸ್ ಏನಿದೆಯಲ್ಲ, ಹ್ಯಾಲೋಜನ್ಸ್ಗಳು ಸೋಡಿಯಂ ಮೆಟಲ್ ಜೊತೆ ರಿಯಾಕ್ಟ್ ಆಗಿ ದೇ ಫಾರ್ಮ್ಸ್ ಅ ಸೋಡಿಯಂ ಹ್ಯಾಲೈಡ್, ಅಂಡ್ ಹೆನ್ಸ್ ಹಿಯರ್ ಇಟ್ಸ್ ಅ ಆಲ್ಕೈಲ್ ಆಲ್ಕೈಲ್ ಚೈನು ಏನಿದೆಯೋ ಅದು ಜಾಯಿನ್ ಆಗುತ್ತೆ. ಸೊ ಹಾಗಿದ್ರೆ ಹಿಯರ್ ಇಟ್ಸ್ ಅ ಡಬಲ್ ಆಲ್ಕೈಲ್ ಗ್ರೂಪ್ಸು ಹೊಂದಿರುವಂಥ ಕಾಂಪೌಂಡ್ಸ್ಗಳು ಯೂಶುವಲ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಕ್ಲಾಸ್ ಆಫ್ ಅ ರಿಯಾಕ್ಷನ್ ಏನಿದೆಯೋ, ರಿಯಾಕ್ಷನ್ ವಿತ್ ಸೋಡಿಯಂ ಮೆಟಲ್, ಇಟ್ ಈಸ್ ನೇಮ್ಡ್ ಆಸ್ ಉಚ್ ರಿಯಾಕ್ಷನ್. ಇದನ್ನು ಉಚ್ ರಿಯಾಕ್ಷನ್ ಅಂತೇಳಿ ಕರಿತೀವಿ. ಓಕೆ, ಉಚ್ ರಿಯಾಕ್ಷನ್, ವಾಟ್ ಈಸ್ ಉಚ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಹಿಯರ್ ವೆನ್ ಹ್ಯಾಲೋ ಆಲ್ಕೇನ್ಸ್ ಆರ್ ಟ್ರೀಟೆಡ್ ವಿತ್ ದ ಸೋಡಿಯಂ ಮೆಟಲ್ ಇನ್ ಅ ಡ್ರೈ ಈಥರ್ ಮೀಡಿಯಂ, ಹೈಯರ್ ಆಲ್ಕೇನ್ಸ್ ಆರ್ ಪ್ರೊಡ್ಯೂಸ್ಡ್. ಯೂಶುವಲ್ ಆಗಿ ಹೈಯರ್ ಆಲ್ಕೇನ್ಸ್ ಅಂತ ಹೇಳಿದ್ರೆ, ನಾವು ತಗೊಂಡಿರೋಂಥ ಆಲ್ಕೈಲ್ ಹ್ಯಾಲೈಡ್ಸಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ಗಳು ಇರುತ್ತೋ ಅದಕ್ಕಿಂತ ಡಬಲ್ ಆಗಿರುವಂಥ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ಗಳು ಪ್ರೆಸೆಂಟ್ ಇರುತ್ತೆ ಇನ್ ಅ ಆಲ್ಕೇನ್. ಯೂಶುವಲ್ ಆಗಿ ಚೈನ್ ಎಲಾಂಗೇಷನ್ ರಿಯಾಕ್ಷನಲ್ಲಿ ಈ ಉಚ್ ರಿಯಾಕ್ಷನ್ನ ಪ್ರಿಫರ್ ಮಾಡ್ತೀವಿ. ಚೈನ್ ಎಲಾಂಗೇಷನ್ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಹೈಡ್ರೋಕಾರ್ಬನ್. ಓಕೆ, ಸೊ ನಿಮ್ಗೆ ಬರೋವಂಥ ಹೈಡ್ರೋಕಾರ್ಬನಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ಗಳನ್ನ ಇನ್ಕ್ರೀಸ್ ಮಾಡಲಿಕ್ಕೆ, ಟ್ವೈಸ್ ದ ನಂಬರ್ ಆಫ್ ಅ ಕಾರ್ಬನ್ ಆಟಮ್ಸು ಯೂಸ್ ಇರೋವಂಥ ಹೈಡ್ರೋಕಾರ್ಬನ್ಸ್ನ ಪ್ರಿಪೇರ್ ಮಾಡಲಿಕ್ಕೆ ಯೂಶುವಲ್ ಆಗಿ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ಅ ಯೂಶುವಲ್ ಆಗಿ ಸಿಮಿಟ್ರಿಕಲ್. ಸೊ ನೀವು ಅನ್ಸಿಮಿಟ್ರಿಕಲ್ ಹಲೋ ಆಲ್ಕೇನ್ಸ್ಗಳನ್ನ ತೊಗೊಂಡ್ರೂ ಕೂಡ ಯು ವಿಲ್ ಗೋಯಿನ್ ಟು ಗೆಟ್ ದ ಸಿಮಿಟ್ರಿಕಲ್ ಆಲ್ಕೇನ್ಸ್ ಇನ್ ದಿಸ್ ಕೇಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ CH3, CH2, Br, when it is treated with the sodium metal in a dry ether medium, here 2NaBr ಈ ರೀತಿ ಹೊರಟೋಗುತ್ತೆ. ದೀಸ್ ಟು ಆಲ್ಕೈಲ್ ಚೈನ್ ಜಾಯಿಂಡ್ ಟುಗೆದರ್, ದಟ್ ಇಸ್ ಅ CH2 ಜಾಯಿನ್ ಆಗುತ್ತೆ, ಅಂಡ್ ಹೆನ್ಸ್ ಕ್ಯೂಸ್ ರೈಸ್ ಟು CH3, CH2, CH2, CH3. ಓಕೆ, ಆ್ಯಂಡ್ ದೆನ್ NaBr. ಓಕೆ, ದೇರ್ಫೋರ್ ದ ಪ್ರಾಡಕ್ಟ್ ಈಸ್ ದ ಬ್ಯೂಟೇನ್. ಸೊ ಬ್ಯೂಟೇನ್ ಈಸ್ ಕಂಟೈನಿಂಗ್ 4 ಕಾರ್ಬನ್ ಆಟಮ್ಸ್, ವೇರ್ ದ ಹ್ಯಾಲೋ ಆಲ್ಕೇನ್ ವಾಟ್ ವಿ ಟೇಕನ್, ಸೊ ದಟ್ ಈಸ್ ದ ಬ್ರೋಮೋ ಈಥೇನ್, ಈಥೇನ್ ಕನ್ಸಿಸ್ಟಿಂಗ್ ಆಫ್ ಅ 2 ಕಾರ್ಬನ್ ಆಟಮ್ಸ್, ಬಂದಿರುವಂಥ ಹೈಡ್ರೋಕಾರ್ಬನ್ಸು ಟ್ವೈಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್, ದಟ್ ಈಸ್ ಅ 4 ಕಾರ್ಬನ್ ಆಟಮ್ ಕಂಟೈನಿಂಗ್ ಆಗಿರುತ್ತೆ. ಸೊ ಈ ರೀತಿ ಬರುವಂಥ ಪ್ರಾಡಕ್ಟ್ಸ್ಗಳು. ಓಕೆ, ಸೊ ಅನದರ್ ಎಕ್ಸಾಂಪಲ್ ಐ ವಿಲ್ ಗೋಯಿಂಗ್ ಟು ಟೇಕ್ CH3, Br, CH, CH3, ದಟ್ ಈಸ್ ಐಸೋಪ್ರೋಪೈಲ್ ಬ್ರೋಮೈಡ್, ಎರಡು ಕಡೆ ತೊಗೊಂಡಿರುವಂಥದ್ದು, ದಟ್ ಈಸ್ ಐಸೋಪ್ರೋಪೈಲ್ ಬ್ರೋಮೈಡ್, ವೆನ್ ಈಸ್ ಟ್ರೀಟೆಡ್ ವಿತ್ ದ ಸೇಮ್ ಸೋಡಿಯಂ ಮೆಟಲ್ ಇನ್ ಅ ಡ್ರೈ ಈಥರ್ ಮೀಡಿಯಂ, ಇಟ್ ಗಿವ್ಸ್ ರೈಸ್ ಟು ಬರುವಂಥ ಪ್ರಾಡಕ್ಟು ಟ್ವೈಸ್ ದ ನಂಬರ್ ಆಫ್ ಕಾರ್ಬನ್ ಕಂಟೈನಿಂಗ್. ಆ್ಯಕ್ಚುಲಾಗಿ ನಾವೇನಂತ ಹೇಳಿದ್ರೆ 3 ಕಾರ್ಬನ್ ಕಂಟೈನಿಂಗ್ ಇದೆ ಐಸೋಪ್ರೋಪೈಲ್ ಬ್ರೋಮೈಡು, ಹಾಗಾಗಿ ಸೊ ಇಟ್ ಮೇ ಬಿ ದ ಹೆಕ್ಸೇನ್ ಬರುತ್ತೆ ಅಂತೇಳಿ. ಬಟ್ ಇಟ್ ಈಸ್ ಅ ಬ್ರ್ಯಾಂಚ್ಡ್ ಒನ್, ಸೊ ಬ್ರ್ಯಾಂಚ್ಡ್ ಕಾರ್ಬನ್ಸ್ ಏನಿದೆಯೋ ಆ ಕಾರ್ಬನ್ಸ್ಗಳ ನಡುವೆ ಲಿಂಕೇಜು ಫಾರ್ಮ್ ಆಗುವಂಥದ್ದು. ಸೊ ಹಾಗಿದ್ದಾಗ ಸೊ ಇಟ್ ಈಸ್ CH3, CH,
CH3, CH, CH3, CH3. So that is butane barathyl, 2NaBr. Okay, so butane in a panthere, 2, 3. 1, 2, 3, 4 anta heladre, it is the 2, 3 dimethyl butane is obtained. 2, 3 dimethyl butane obtain agutte. So that is Oates reaction is used to prepare the alkane. That is a higher alkanes, and then higher alkanes alli, so number of carbon atoms are twice than the that haloalkane. Haloalkane ನಾವು ತಗೊಂಡಿರ್ತೀವಲ್ವ, ಅದಕ್ಕಿಂತನು ಟ್ವೈಸ್ ದ ನಂಬರ್ ಆಫ್ ಕಾರ್ಬನ್ ಕಂಟೈನ್. ಬಟ್ ನೀವು ಓವರ್ಆಲ್ ನಂಬರ್ ಆಫ್ ಕಾರ್ಬನ್ ಕಾರ್ಬನ್ನ ನೋಡಿದ್ರೆ ನೋಡಿ, 1, 2, 3 ಇದೆ, ಇಲ್ಲಿ ಬಂದುಬಿಟ್ಟು ಟೋಟಲ್ ಆಫ್ 6 ಕಾರ್ಬನ್ ಕಂಟೈನಿಂಗ್ ಆಗಿದೆ. ನಂಬರ್ ಆಫ್ ಕಾರ್ಬನ್ ಆಟಮ್ಸು ಜಾಸ್ತಿ ಇರೋವಂಥದ್ದು, ಟ್ವೈಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಇರುವಂಥ ಹೈಡ್ರೋಕಾರ್ಬನ್ ಆಲ್ಕೇನ್ನ ನಾವು ಪ್ರಿಪೇರ್ ಮಾಡಲಿಕ್ಕೆ ಚೈನ್ ಎಲಾಂಗೇಷನ್ ರಿಯಾಕ್ಷನ್ಸಲ್ಲಿ ಈ ಊಟ್ಸ್ ರಿಯಾಕ್ಷನ್ನ ಯೂಸ್ ಮಾಡ್ತೀವಿ.